ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ವ್ಯಕ್ತಿ ಇದ್ದ. ಆತನದು ನೆಮ್ಮದಿ ಇಲ್ಲದ ಬದುಕು. ಒಂದು ಸಮಸ್ಯೆ ಮುಗಿಯಿತು ಎನ್ನುವಾಗಲೇ ಇನ್ನೊಂದು ಸಮಸ್ಯೆ ಬರುತ್ತಿತ್ತು. ಆತ ನೊಂದು ಬೆಂದು ಹೋಗಿದ್ದ. ಜೀವನದಲ್ಲಿ ಭರವಸೆಯೇ ಕಳೆದುಕೊಂಡಿದ್ದ. ಹೀಗಿರುವಾಗ ಒಮ್ಮೆ ಆತನಿಗೆ ಒಬ್ಬ ಸನ್ಯಾಸಿಯ ಬಗ್ಗೆ ತಿಳಿಯಿತು. ಅವರ ಬಳಿ ತನ್ನ ಸಮಸ್ಯೆ ಹೇಳಿಕೊಂಡು ನೋವು ತೋಡಿಕೊಳ್ಳಬೇಕು ಎನಿಸಿತು. ಆ ವ್ಯಕ್ತಿ ಸನ್ಯಾಸಿಯನ್ನು ಭೇಟಿ ಮಾಡಿದ. ಪೂಜ್ಯರೇ, ನನ್ನ ಜೀವನ ದುಃಖದಲ್ಲಿ ಮುಳುಗಿದೆ. ನನ್ನ ಸುತ್ತ ಯಾವಾಗಲೂ ಕಷ್ಟಗಳು ಸಮಸ್ಯೆಗಳೇ ಸುತ್ತಿಕೊಂಡಿರುತ್ತವೆ. ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆಯಾದರೆ ಇನ್ನು ಕೆಲವೊಮ್ಮೆ ಕೆಲಸದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಂಸಾರದ ಸಮಸ್ಯೆ, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಯಾವಾಗಲೂ ನನ್ನನ್ನು ಕಾಡಿಸುತ್ತಲೇ ಇರುತ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಅಂತ್ಯ ಯಾವಾಗ? ನಾನು ನೆಮ್ಮದಿಯಿಂದ ಜೀವಿಸಲು ಸಾಧ್ಯವೇ? ಇನ್ನೆಷ್ಟು ದಿನ ನಾನು ಹೀಗೆ ಹಿಂಸೆ ಪಡಬೇಕು? ದಯಮಾಡಿ ನನಗೆ ಪರಿಹಾರ ತಿಳಿಸಿ ಎಂದು ಬೇಡಿಕೊಂಡ. ಆಗ ಆ ಸನ್ಯಾಸಿ, ಪ್ರಿಯರೇ, ಖಂಡಿತವಾಗಿ ನಾನು ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳುವೆ. ಆದರೆ ನೀವು ನಾಳೆ ಬೆಳಗ್ಗೆಯವರೆಗೆ ಕಾಯಬೇಕು ಎಂದು ಹೇಳಿದ. ಸರಿ ಪೂಜ್ಯರೇ, ಇಷ್ಟು ದಿವಸ ಕಾದ ನನಗೆ ಇನ್ನೊಂದು ದಿನ ಏನು ಅಡ್ಡಿಯಿಲ್ಲ, ನಾಳೆ ಬೆಳಗ್ಗೆಯವರೆಗೆ ನಾನು ಕಾಯುತ್ತೇನೆ ಎಂದು ಒಪ್ಪಿಕೊಂಡ. ಆದರೆ ಈ ದಿನ ನಿಮ್ಮಿಂದ ನನಗೊಂದು ಸಹಾಯವಾಗಬೇಕು. ಒಬ್ಬ ಶ್ರೀಮಂತ ವರ್ತಕ ನನಗೆ 100 ಒಂಟೆಗಳನ್ನು ದಾನವಾಗಿ ನೀಡಿದ್ದಾನೆ. ಈ ರಾತ್ರಿ ನೀವು ಅವುಗಳನ್ನು ನೋಡಿಕೊಳ್ಳಬೇಕು. ಎಲ್ಲ ಒಂಟೆಗಳು ಕುಳಿತುಕೊಂಡ ಮೇಲೆ ನೀವು ಮಲಗಲು ಹೋಗಬೇಕು. ಈ ಕೆಲಸ ಆಗುತ್ತದೆಯೇ ಎಂದು ಕೇಳಿದ. ಆ ವ್ಯಕ್ತಿ, ಖಂಡಿತವಾಗಿ ನಾನು ನೋಡಿಕೊಳ್ಳುತ್ತೇನೆ ಪೂಜ್ಯರೇ ಎನ್ನುತ್ತಿದ್ದಂತೆ ಸನ್ಯಾಸಿ ತನ್ನ ಕುಟೀರಕ್ಕೆ ಹೋದ. ಆ ರಾತ್ರಿಯೆಲ್ಲ ಒಂಟೆಗಳನ್ನು ನೋಡಿಕೊಂಡು ಮರುದಿನ ಆ ವ್ಯಕ್ತಿ ಸನ್ಯಾಸಿಯ ಬಳಿಗೆ ಬಂದಾಗ, ಪ್ರಿಯರೇ, ರಾತ್ರಿ ಒಳ್ಳೆಯ ನಿದ್ರೆ ಆಯಿತೆ ಎಂದು ಕೇಳಿದ. ಆ ವ್ಯಕ್ತಿ ಸಪ್ಪೆ ಮೊರೆಯಲಿ, ಪೂಜ್ಯರೇ, ರಾತ್ರಿ ನಾನು ಮಲಗಲೇ ಇಲ್ಲ. ಈ ಎಲ್ಲ ಒಂಟೆಗಳು ಒಂದೇ ಬಾರಿಗೆ ಕುಳಿತುಕೊಳ್ಳಲೇ ಇಲ್ಲ. ಕೆಲವು ಒಂಟೆಗಳು ಕುಳಿತುಕೊಂಡವು, ಆದರೆ ನಾನು ಎಷ್ಟೇ ಪ್ರಯತ್ನಿಸಿದರೂ ಉಳಿದವುಗಳು ಕುಳಿತುಕೊಳ್ಳಲಿಲ್ಲ. ಈ ಮೂಲೆಯಲ್ಲಿ ಒಂದು ಒಂಟೆ ಕುಳಿತುಕೊಂಡರೆ ಇನ್ನೊಂದು ಮೂಲೆಯಲ್ಲಿ ಒಂದು ಒಂಟೆ ಎದ್ದು ನಿಲ್ಲುತ್ತಿತ್ತು. ರಾತ್ರಿ ಇಡೀ ಹೀಗೆ ಆಯಿತು ಎಂದು ಹೇಳಿದ. ಆಗ ಸನ್ಯಾಸಿ, ಪ್ರಿಯರೇ, ಇದರಿಂದ ನೀವೇನು ಅರ್ಥ ಮಾಡಿಕೊಂಡಿರಿ? ಜೀವನ ಮತ್ತು ಜೀವನದಲ್ಲಿ ಬರುವ ಸಮಸ್ಯೆಗಳು ಹೀಗೆಯೇ. ಕೆಲವು ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ. ಕೆಲವು ಸಮಸ್ಯೆಗಳು ನಮ್ಮ ಪ್ರಯತ್ನದಿಂದ ಬಗೆಹರಿಯುತ್ತವೆ. ಕೆಲವು ಸಮಸ್ಯೆಗಳು ನಾವು ಎಷ್ಟೇ ಪ್ರಯತ್ನಿಸಿದರೂ ಬಗೆಹರಿಯುವುದಿಲ್ಲ. ಈ ರೀತಿ ಬಗೆಹರಿಯದ ಸಮಸ್ಯೆಗಳನ್ನು ಸಮಯಕ್ಕೆ ಬಿಡಬೇಕು. ನಿಧಾನವಾಗಿ ಎಲ್ಲ ಬಗೆಹರಿಯುತ್ತವೆ. ನಿನ್ನೆ ರಾತ್ರಿ ನೀವೇ ಅನುಭವಿಸಿದ್ದೀರಿ. ನೀವು ಎಷ್ಟೇ ಪ್ರಯತ್ನಿಸಿದರೂ ಎಲ್ಲ ಒಂಟೆಗಳನ್ನು ಒಟ್ಟಿಗೆ ಕೂರಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವುಗಳ ಸಮಯ ಬಂದಾಗ ಆಯಾ ಒಂಟೆಗಳು ಕೂತು ಬಿಟ್ಟವು. ಹಾಗೆ ಸಮಸ್ಯೆಗಳು ಎಲ್ಲವನ್ನು ಒಟ್ಟಿಗೆ ಬಗೆಹರಿಸಬೇಕು ಎನ್ನುವ ಭ್ರಮೆ ಬೇಡ. ಯಾವಾಗಲೂ ಆ ಸಮಸ್ಯೆಗಳ ಬಗ್ಗೆ ಯೋಚನೆ ಬೇಡ. ಎಲ್ಲ ಸಮಸ್ಯೆಗಳನ್ನು ಬದಿಗಿರಿಸಿ ನಾವು ಮುಂದೆ ನಡೆಯಬೇಕು. ಪ್ರೀತಿಯ ಬಂಧುಗಳೇ, ಈ ಕಷ್ಟಗಳಂದ್ರೇನು? ಸಮಸ್ಯೆಗಳಂದ್ರೇನು? ಈ ಸಮಸ್ಯೆಗಳು ಮನುಷ್ಯನನ್ನು ಯಾಕೆ ಕುಗ್ಗಿಸ್ತವೆ? ಈ ವಿಚಾರನ ವಿವರಿಸ್ತೀನಿ. ಅದಕ್ಕೂ ಮೊದಲು, ಇತ್ತೀಚೆಗೆ ಕೂಕು FM ಆ್ಯಪ್ನಲ್ಲಿ ದ ಪವರ್ ಆಫ್ ಸೆಲ್ಫ್ ಡಿಸಿಪ್ಲಿನ್ ಅನ್ನೋ ಪುಸ್ತಕದ ಸಮರಿ ಕೇಳಿದೆ. ನೀವು ಕೇಳಿ, ನಿಮಗೆ ಉಪಯೋಗ ಆಗುತ್ತೆ. ಇಲ್ಲಿ ನಿಮ್ಮ ಜೀವನ ಮತ್ತು ವೃತ್ತಿ ಎರಡಕ್ಕೂ ಉಪಯೋಗ ಆಗೋ ಬಹಳಷ್ಟು ಪುಸ್ತಕಗಳನ್ನು ನೀವು ಕೇಳಬಹುದು. ಹೊಸ ಹೊಸ ಪುಸ್ತಕಗಳು ಆ್ಯಡ್ ಆಗ್ತಾನೆ ಇರ್ತವೆ. ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜ್ ತುಂಬ ಕಡಿಮೆ ಇದೆ. ECO50 ಅನ್ನೋ ಕೂಪನ್ ಕೋಡ್ ಬಳಸಿದರೆ 50% ಡಿಸ್ಕೌಂಟ್ ಸಿಗುತ್ತೆ. ಕೇವಲ 49 ರುಪೀಸಲ್ಲಿ ಫಸ್ಟ್ ಮಂತ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. 1 ರೂಪಾಯಿಗೂ ಕಡಿಮೆ ದುಡ್ಡಲ್ಲಿ ಬಹಳಷ್ಟು ಪುಸ್ತಕಗಳ ಅನುಭವ ಸಿಗುತ್ತೆ. ಯೂಟ್ಯೂಬ್ ಥರ ಆಡಿಯೋ ಸ್ಪೀಡ್ ಫಾಸ್ಟ್ ಅಂಡ್ ಸ್ಲೋ ಮಾಡೋ ಫೀಚರ್ ಕೂಡ ಇದೆ. ಆ್ಯಪ್ನ ಮಿನಿಮೈಸ್ ಮಾಡಿ ಮ್ಯೂಸಿಕ್ ಥರನೂ ಕೇಳಬಹುದು. ಇಲ್ಲಿ ನೀವು ಫೀಡ್ಬ್ಯಾಕ್ ಕೂಡ ಕೊಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ನಲ್ಲಿದೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಬಂಧುಗಳೇ, ಈಗ ಕಥೆಯ ಮಾತಿಗೆ ಬರೋಣ. ನಮ್ಮೆಲ್ಲರ ದೊಡ್ಡ ಸಮಸ್ಯೆ ಅಂದರೆ, ಜೀವನದಲ್ಲಿ ಎಲ್ಲವೂ ಸರಿಯಾದ ಮೇಲೆ ನಾವು ಸಂತೋಷವಾಗಿರೋಣ. ಒಂದು ಸಮಯ ಬರುತ್ತೆ, ಆಗ ಎಲ್ಲವೂ ಸರಿಯಾಗುತ್ತೆ ಅನ್ಕೋತೀವಿ. ಅಂದರೆ ಇಲ್ಲಿ ಸರಿಯಾಗೋದಂದ್ರೇನು? ಆ ಸಮಯ ಯಾವುದು? ಇದು ಯಾರಿಗೂ ಗೊತ್ತಿಲ್ಲ. ಅಸಲಿಗೆ ಸರಿಯಾಗೋದು ಏನೂ ಇಲ್ಲ ಬಂಧುಗಳೇ. ಹಾಗೆ ಎಲ್ಲ ಸರಿಯಾಗಿದೆ ಅನ್ನೋ ಸಮಯನೇ ಇಲ್ಲ. ಇದು ಒಂದು ಹುಸಿ ಭರವಸೆ. ಮೊದಲಿಗೆ ಸಮಸ್ಯೆ ಅಂದ್ರೇನು? ನಾವು ಅಂದುಕೊಳ್ಳದೇ ಇರುವ ಅಥವಾ ನಮ್ಮ ಆರಾಮದಾಯಕ್ಕೆ ಧಕ್ಕೆ ತರುವ ಘಟನೆ ಅಥವಾ ಸ್ಥಿತಿ ಎದುರಾಗೋದು. ಇದನ್ನು ನಾವು ಕಷ್ಟ ಅಂತೀವಲ್ವಾ? ಇಂತಹ ಸಂದರ್ಭಗಳು ಅಥವಾ ಸ್ಥಿತಿಗಳಿಗೆ ಅಥವಾ ಸಮಸ್ಯೆಗಳಿಗೆ ಕೊನೆ ಇದೆನಾ? ಇಲ್ಲ ಬಂಧುಗಳೇ. ನಾವು ಹೇಗೆ ಬದುಕ್ತಿದ್ದೀವಿ, ಹೇಗೆ ಸಂತೋಷ ಅನುಭವಿಸ್ತಿದ್ದೀವಿ, ಹಾಗೆ ಅದು ಕೂಡ ಒಂದಾದ್ಮೇಲೆ ಇನ್ನೊಂದು ಬರ್ತಿರುತ್ತೆ. ಅದು ಸಹಜ.
ಇದೆಲ್ಲ ಮುಗಿದ ಮೇಲೆ ನಾವು ಸಂತೋಷವಾಗಿರೋಣ ಅಂತ ಕಾಯ್ತಾ ಇದ್ರೆ ಅದು ಯಾವತ್ತೂ ಆಗಲ್ಲ ಎಲ್ಲವೂ ನಮ್ಮ ಕೈಯಲ್ಲಿಲ್ಲ ಬಂಧುಗಳೇ ಇದೇ ಸತ್ಯ ನಾವು ಏನೇನೋ ತರ್ಕ ಮಾತಾಡಬಹುದು ಆದರೆ ಸತ್ಯ ಸುಳ್ಳಾಗಲ್ಲ ಸುಮ್ಮನೆ ಮನಸ್ಸಿಗೆ ಹಿಂಸೆ ಮಾಡ್ಕೋಬೇಡಿ ಬದುಕು ಹೇಗಿದೆ ಹೇಗೆ ಬರ್ತಿದೆ ಹಾಗೆ ಸ್ವೀಕರಿಸಿ ಇಲ್ಲಿ ಯಾವುದು ಕಷ್ಟ ಅನ್ನೋದಿಲ್ಲ ಬಂಧುಗಳೇ ಹಾಗೆ ಯಾವುದು ಸುಲಭ ಅಥವಾ ಆರಾಮ ಅನ್ನೋದಿಲ್ಲ ಯೋಚಿಸಿ ನೋಡಿ ಶುಭವಾಗಲಿ ನಿಮಗೆ